what is the theme for 6th standard? ಬೀಟ್ರೂಟ್ ರಸ ಮತ್ತು ಈರುಳ್ಳಿ ಸಿಪ್ಪೆಯಿಂದ ಮೂರು ಬಣ್ಣಗಳನ್ನು ತಯಾರಿಸಿದ್ದೇವೆ. ಅದಕ್ಕೆ ಈ ಶರ್ಟ್ನ ಅದ್ದುತ್ತೀವಿ. ಮೂರು ವಿಧದ ಬಟ್ಟೆಗಳನ್ನು ತೆಗೆದುಕೊಂಡಿದ್ದೆವು. ಒಂದು ಟೆರಿಕಾಟನ್, ಮತ್ತೊಂದು ಹತ್ತಿ ಬಟ್ಟೆ, ಮತ್ತೊಂದು ಪಾಲಿಸ್ಟರ್. ಅದನ್ನು ನಾವು ಬೆಂಕಿಗೆ ಉರಿಯಲು ಬಿಟ್ಟಾಗ ಮೊದಲು ಟೆರಿಕಾಟನ್ ಉರಿಯಿತು, ಆಮೇಲೆ ಪಾಲಿಸ್ಟರ್ ಉರಿಯಿತು. ತಡವಾಗಿ ಉರಿದದ್ದು ಹತ್ತಿ ಬಟ್ಟೆ. ಇದು ಸಣ್ಣ ಚರ ಕಾಣ್ತಾರಲ್ವ, ಚಿಕ್ಕ ಚಿಕ್ಕದಾಗೆ, ಇದು ಸೆಂಟಿಮೀಟರ್. ಇದು ಒಂದೊಂದು ಕಲರ್ ಕೊಟ್ಟಾರ ನೋಡು, 10 ಸೆಂಟಿಮೀಟರ್ಗೆ ಒಂದೊಂದು ಕಲರ್ ಕಾಣ್ತದ. ಚೆನ್ನಾಗಿ ಮಡಿಕೊಂಡ್ರೆ ಇದ್ದಂಗೆ ಇರ್ತವೆ. ಇವಾಗ 100 ಮಟ್ಟೆಗೆ ಚೆನ್ನಾಗಾದ್ರೆ ಇನ್ನ ಜಾಸ್ತಿ ಆಗುತ್ತೆ. ಏನೋ ಇಳುವರಿ ಬರ್ಲಿಲ್ಲ ಅಂದ್ರೆ ಇನ್ನ ಕಮ್ಮಿ ಆಗುತ್ತೆ. ಚೆನ್ನಾಗಾಯ್ತು. ಎಷ್ಟು ಬರುತ್ತೆ ಒಂದ್ ಮಟ್ಟೆಗೆ? ಆಮೇಲೆ ಅದು ಕೂಡ ಮತ್ತೆ ಮಟ್ಟೆ ಆಗಿ ಸಿಗ್ತಾ ಬರ್ಬೇಕಾದ್ರೆ ತುಂಬಾ ಸಮಯ ಬೇಕಾಗ. ಈ ರೇಷ್ಮೆ ಎಷ್ಟು ಬೆಳೆ ತೆಗಿಬಹುದು? ರಾಗಿ ಆದ್ರೆ ಎಷ್ಟು ಬೆಳೆ ಬರ್ತದೆ? ಎರಡು ಬೆಳೆ ಹುಳ ಮೀಸದು ಸೊಪ್ಪ ಕಿತ್ತಾಕೊಂಡು ಅವ್ರು ದಪ್ಪ ಮಾಡ್ತಾ ಇರೋದು. ಹಣ್ಣ ಆದಾಗ ನೋಡಿ ತಿನ್ನಕ್ಕೆ ಬಿಡ್ತೀವಿ. ಸುಡುಕಟ್ಟು ಹೋಗ, ಸಕ್ಕರೆ ಹೋಗ, ಹಾಲು ಗಂಟು ಹೋಗ. ಸಿಬಿ
ಬಟ್ಟೆ ನಾವು ಒಂದು ಮೂರು ಟೈಮ್ ನಾಲ್ಕು ಟೈಮ್ ತಪ್ಪತ್ತೀವಿ. ಬಾಳಿಕೆ ಬರೋದು ನೋಡೇ ತರೋದು, ಬಣ್ಣ ನೋಡ್ಬಿಟ್ಟು ಬಣ್ಣ ಹೋಗುತ್ತದೆ, ಬಾಳಿಕೆ ನೋಡೇನೆ ತರೋದು. ಸಾಮಾನ್ಯವಾಗಿ ಅದೇ ರೀತಿನೇ ಕೈಯಲ್ಲಿ ಮಾಡುವಂತದನ್ನ ಇದನ್ನ ಮಿಷಿನ್ ಮಾಡಿರೋದು. ಏನು ಇದಕ್ಕೂ ಮತ್ತೆ ಹೊಲಿಗೆ ಯಂತ್ರಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಹೊಲಿಗೆ ಯಂತ್ರದಲ್ಲಿ ಬರೀ ಒಂದೇ ಒಂದು ನೀಡ್ಲು ಓಡುತ್ತೆ ಅಷ್ಟೇನೆ, ಆದ್ರೆ ಈ ಮಿಷಿನ್ ಅಲ್ಲಿ ತುಂಬಾ ನೀಡ್ಲು ಓಡುತ್ತೆ, ಹೊಟ್ಟೆಗೆ ಡಿಸೈನ್ ಮಾಡಬಹುದು. ಕಾಣಿಸ್ತಾ ಇದೆಯಾ? ಇದೇ ರೀತಿ ಆಗುತ್ತೆ. ಹಾ, ಇದೇ ತರ ರನ್ ಆಗೋದು. ಅಲ್ಲಿ ರನ್ನಿಂಗ್ ತೋರಿಸ್ತಾ ಇರೋದು. ಈಗ I heard that our 7th standard friends had been to a field trip. Yes, headmaster told us that we too will go for a field trip soon. I think that we should talk to 7th standard student and find out how it went. Also, it will be nice to know what they are doing. Shall we go talk to them then?
Why not? Hi, Rahul. Hi, Ramesh Naika. Rahul, what place did you and your classmate visit yesterday? Ramesh Naika, yesterday we visited Panchavati and Hindu Pratishthana Kendra. In Panchavati, we saw many types of plants. Ginger, haldi, coconut trees. We saw a special in that. In a coconut, three coconut plants came. And in Hindu Pratishthana Kendra, we saw many types of medicine plants. Hi, Teju. Hi, Mamta. You folks have already conducted a survey. What was it about and what is your analysis of the data? We did survey in villages to know about their agricultural practices they follow in their fields. We asked questions to farmers. They were kind to answer all our questions. We analyzed data and came to conclusion that 80% farmers are growing food crops. Only 20% are growing cash crops. What is happening in your class project? On November 22, we started project. We discussed about agriculture and we went to see our plot place. There we sow seeds and we put water. Like this we are doing many days. ಅದನ್ನ ಬೆಳೆಗಳಿಗೆ ಹಾಕದೆ ನಮ್ಗ ಒಳ್ಳೆ ಬೆಳೆ ಬರ್ತಿತ್ತು ಕಣು. ಯೋಗೇಶ್ವರಿ, ಗುಂಡಿ ಅಳತೆ ಎಷ್ಟಿದೆ? ಉದ್ದ 6 ಅಡಿ, ಅಗ್ಲ 3 ಅಡಿ, ಎತ್ತರ 3 ಅಡಿ. ನಾವು ಬೆಳೆ ಬೆಳೆದ್ಬಿಟ್ಟು ಇದು ಬರ್ತದಲ್ಲ, ಕಾಸು ಬರ್ತದಲ್ಲ, ಅದರಿಂದ ಮನೆಗೆ ಖರ್ಚು ಎಷ್ಟಾಯ್ತದೆ? ಸಾಕಾಯ್ತದ? ಆಯ್ತು ತಾನೆ ಸರ್, ಆಗುತ್ತೆ ಅಂತ. ರಜೆ ಆ ಥರ ಇರ್ತೈತಲ್ಲ, ಅವಾಗ ಏನು ಕೆಲಸ ಮಾಡ್ತಾರೆ? ಏನು ಮನೇಲಿ ಮನೇಲಿ. ನಿಮ್ಮ ಹೆಸರು? ಮಾದಮ್ಮ. ವಯಸ್ಸು? 60. ಕಾಯಿಲೆ ಕಣವ, ನನ್ಗೆ ಯಾವಾಗೂ ಕಾಯಿಲೆ, ನನ್ಗೆ ಹೇಳಕ್ಕಾಗಲ್ಲ. ಉದ್ಯೋಗ ಬಾರೆ ಹಿಂಗೆ ದನ ಮೇಸ್ಕೊತೀವಿ. ವ್ಯವಸಾಯದಲ್ಲಿ ಮಾಡಕ್ಕೆ ಆಸಕ್ತಿ ಅದ? ಅದೇ ಮುಖ್ಯಪ್ಪ, 60 ವರ್ಷ ಆಗದೆ ಸುಮಾರು. ಏನೋ ನಮಗೆ ಊಟಕ್ಕೆ ತಕ್ಕಾಗಿ ಒಂದೆರಡು ಕಂಡ್ಗ ಒಂದೆರಡು ಮೂಟೆ 3 ಮೂಟೆ ಬೆಳಕೋತೀವಿ. ಫಾರ್ಮರ್ ಡಿಮೈಸ್ ವಿತ್ ಬಿಟಿ ಸೀಡ್ಸ್, ಎ ಸ್ಪೆಷಲ್ ರಿಪೋರ್ಟ್.